ಇವತ್ತೊಬ್ಬ ಬರ್ಬೋದು, ನಾಳೆ ಒಬ್ಬ ಬರ್ಬೋದು, ಆದ್ರೆ ನನ್ನ ನಿನ್ನ ಫ್ರೆಂಡ್ಸ್ ನಗುವಿನ ಒಡೆಯ ಕೆಳೆಯಲ್ಲ ಬಿರಲಿ ಇಲ್ಲದಿರಲಿ ಮಕ್ಕಳೆಲ್ಲ ಕಿತ್ತು ತಿನ್ನದೆ ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಪ್ರೀವಿನಲ್ಲಿ ನೋಡಿದ್ರಲ್ಲ ಆ ರೀತಿ ಟ್ರೆಂಡಿಂಗ್ ವೀಡಿಯೋಸ್ನ ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಜಾಯ್ನ್ ಆಗಿ ಅಲ್ಲಿ ನಾನು ಯೂಸ್ ಮಾಡ್ತಕ್ಕಂಥ ಇಮೇಜಸ್ಸು ಮತ್ತು ಟೆಂಪ್ಲೇಟ್ಸು ಕೊಟ್ಟಿರ್ತೇನೆ. ನೋಡಿರಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಕೊಟ್ಟಿರುವಂಥ ಬುಕ್ ಮಾರ್ಕನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್, ನಾನು ಈ ರೀತಿ ಎಲ್ಲ ಇದನ್ನು ಆ್ಯಡ್ ಮಾಡಿರ್ತೇನೆ. ಇಲ್ಲಿ ಫ್ರೆಂಡ್ಸ್, ಇಲ್ಲಿ ಎರಡು ಕಾಣುತ್ತಲ್ಲ ಟೆಕ್ಸ್ಟು, ಇಲ್ಲಿ ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಯಾರು ಫ್ರೆಂಡ್ಸ್, ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಹೋಗಿ ಇಲ್ಲಿ ಇಮೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹೆಸರನ್ನ ಎಡಿಟ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಇಲ್ಲಿ ನನ್ನ ಹೆಸರನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಈ ರೀತಿ ಆ್ಯಡ್ ಮಾಡ್ಕೋಬೋದು ನಿಮ್ಮ ಹೆಸರನ್ನೇ. ಈ ರೀತಿ ನಿಮ್ಮ ಹೆಸರು ಮತ್ತು ನಿಮ್ಮ ಫ್ರೆಂಡ್ ಹೆಸರನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ನಾನು ಆಲ್ರೆಡಿ ಆ್ಯಡ್ ಮಾಡಿರ್ತೇನೆ. ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ಬುಕ್ ಮಾಡ್ಕೊಂತ ಇಮೇಜಸ್ನ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಫ್ರೆಂಡ್ಸ್ನಲ್ಲಿ ನಿಮಗೆ ಆ್ಯಡ್ ಮಾಡಿಕೊಂಡ್ರೆ ನಡೆಯುತ್ತೆ. ನಾನು ಇಲ್ಲಿ ಇದರ ಲೋಗೋಸ್ನ ಫ್ರೆಂಡ್ಶಿಪ್ಪಿಂದ ಹಾಕ್ತೇನೆ. ಈ ರೀತಿ ಎಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಯೂಸ್ ಮಾಡ್ತಕ್ಕಂಥ ಇಮೇಜಸ್ಸೇ ಬೇಕಾದರೆ ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತದೆ, ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಇಮೇಜಸ್ ಮೊದಲಿಗೆ ಆ್ಯಡ್ ಮಾಡ್ಕೋಬೇಕು. ಒಂದೊಂದಾಗಿ ಇಮೇಜಸ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋ ನಿಮಗೆ ಯಾವ ಸಾಂಗಿಗೆ ಬೇಕನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಆ ಸಾಂಗಿಗೆ ವಿಡಿಯೋವನ್ನು ಮಾಡಬಹುದು ನಾನು. ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಒಂದೊಂದಾಗಿ ಇಮೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡ್ತೀನಿ. ಈ ರೀತಿ ಆ್ಯಡ್ ಮಾಡಿದ ನಂತರ ಈ ರೀತಿ ಎರಡು ಎಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೊಂಡ ನಂತರ ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದು ಶೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನು ಒಂದೇ ಎಫೆಕ್ಟನ್ನು ಕೊಟ್ಟಿರ್ತೇನೆ ಫ್ರೆಂಡ್ಸ್. ಈ ರೀತಿ ಎಫೆಕ್ಟ್ ಆಗಿರುತ್ತೆ. ಅದು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಎಫೆಕ್ಟನ್ನು ಕಾಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕಾಪಿ ಮಾಡಿಕೊಂಡು ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದು ಎಲ್ಲ ಇಮೇಜಸ್ಸಿಗೂ ಇದೇ ಒಂದು ಎಫೆಕ್ಟನ್ನು ಆ್ಯಡ್ ಮಾಡ್ಕೋಬೇಕು ನೀವು. ಈ ರೀತಿ ಮುಂದೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಮುಂದೆ ಸ್ಕ್ರಾಲ್ ಮಾಡಿಕೊಂಡು ಇಮೇಜಸ್ ಮೇಲೆ ನಿಮಗೆ ಎಫೆಕ್ಟ್ಸ್ ಆ್ಯಡ್ ಮಾಡೋದು ಗೊತ್ತಿಲ್ಲ ಅಂದರೆ ನಾನು ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಈ ರೀತಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ನ ಮಾಡ್ಕೋಬೇಕು. ಈ ರೀತಿ ಎಲ್ಲ ಇಮೇಜಸ್ಸಿಗೂ ಮಾಡಿಕೊಂಡ್ರೆ ಎಫೆಕ್ಟ್ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.